ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿಗಳ ನೇಮಕಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಪಟ್ಟಿ ಅಂತಿಮಗೊಳಿಸುವುದಕ್ಕೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಂಗ್ರೆಸ್ ಉಸ್ತುವಾರಿ. ಈಗ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸರಣಿ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗಲ್ಲಿ ವೇಟ್ ಮಾಡ್ತಾ ಇದ್ದಂತಹ ನಿಗಮ ಮಂಡಳಿ ಪಟ್ಟಿ ಇನ್ನೇನು ಅಂತಿಮಗೊಳ್ಳುವಂತಹ ಘಟ್ಟಕ್ಕೆ ತಲುಪಿದೆ. ಹಾಗಾಗಿ ಕಾಂಗ್ರೆಸ್ನ ಉಸ್ತುವಾರಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸರಣಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಪಟ್ಟಿ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಸುರ್ಜೇವಾಲಾ. ಸಮಾಲೋಚನೆ ಪಟ್ಟಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ, ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಸುರ್ಜೇವಾಲಾ. ಯಾವುದೇ ವಿರೋಧ ವ್ಯಕ್ತವಾಗದಂತೆ ಸುರ್ಜೇವಾಲಾ ಎಚ್ಚರಿಕೆಯನ್ನ ವಹಿಸ್ತಾ ಇದ್ದಾರೆ. ಈಗಾಗಲೇ ಸಚಿವ ಸ್ಥಾನ ಮಿಸ್ ಆಗಿರೋದ್ರಿಂದ ಹಿರಿಯ ನಾಯಕರು ಈಗಾಗಲೇ ತಮ್ಮ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆಯನ್ನ ಮೈಂಡ್ ನಲ್ಲಿ ಇಟ್ಕೊಂಡು ಯಾವುದೇ ರೀತಿಯಾದಂತಹ ವಿರೋಧ ವ್ಯಕ್ತವಾಗದಂತೆ ಸುರ್ಜೇವಾಲಾ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ, ಜಾಣ ನಡೆಯನ್ನ ಇಡ್ತಿದ್ದಾರೆ, ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಯಾವ್ಯಾವ ನಾಯಕರಿಗೆ ಯಾವ್ಯಾವ ನಿಗಮ ಮಂಡಳಿ ಸ್ಥಾನವನ್ನ ಕೊಟ್ರೆ ಸೂಕ್ತ ಅನ್ನೋದ್ರ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಎಲ್ಲಾ ರೀತಿಯಾದಂತಹ ಇನ್ಫಾರ್ಮೇಶನ್ ಅನ್ನ ಉಸ್ತುವಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಪಟ್ಟಿ ಅಧಿಕೃತ ಘೋಷಣೆಗೆ ನಡೀತಾ ಇದೆ ಅಂತಿಮ ಕಸರತ್ತು. ಈಗಾಗಲೇ ಒಂದು ರೀತಿಯಾದಂತಹ ಫೈನಲ್ ಸ್ಟೇಜ್ಗೆ ತಲುಪಿದೆ ಅಂತಾನೆ ಹೇಳ್ಬಹುದು. ಸಾಕಷ್ಟು ದಿನಗಳಿಂದ ದಸರಾಗೆ ಗುಡ್ ನ್ಯೂಸ್ ಕೊಡ್ತಾರೆ ಅನ್ಕೊಂಡ್ವಿ, ಆಗ್ಲಿಲ್ಲ. ದೀಪಾವಳಿಗೆ ಗುಡ್ ನ್ಯೂಸ್ ಕೊಡ್ತಾರೆ ಅಂದ್ರು, ಅದು ಆಗ್ಲಿಲ್ಲ. ಈಗ ಫೈನಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಭರ್ಜರಿಯಾಗಿ ಸಭೆ ನಡೀತಾ ಇದೆ. ಅಂತಿಮ ಪಟ್ಟಿ ಕೂಡ ಇವತ್ತೇ ರಿಲೀಸ್ ಆಗುವಂತಹ ನಿರೀಕ್ಷೆಯೂ ಕೂಡ ಹೆಚ್ಚಿರುವಂತದ್ದು. ಒಟ್ಟಾರೆಯಾಗಿ ನಿಗಮ ಮಂಡಳಿ ನೇಮಕಕ್ಕೆ ಕೂಡಿ ಬಂದಿದೆ ಕಾಲ. ಸರ್ಕಾರ ರಚನೆಯಾಗಿ 6 ತಿಂಗಳಾಯ್ತು. ಪಕ್ಷ ಸಂಘಟನೆ ಪುನರ್ರಚನೆ ಹಾಗೂ ನಿಗಮ ಮಂಡಳಿ ನೇಮಕ ಭರ್ತಿಗೆ ಕೈ ಹಾಕಿರುವ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸ್ತಾ ಇದೆ. ಅಂತಿಮ ಪಟ್ಟಿ ಇನ್ನೇನು ರಿಲೀಸ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಸೊ ಯಾವೆಲ್ಲ ಶಾಸಕರಿಗೆ ಹಾಗಾದ್ರೆ ಒಲಿಯಲಿದೆ ಮಂಡಳಿ ಪದವಿ, ಯಾವ್ಯಾವ ಶಾಸಕರಿಗೆ ಹಾಗಾದ್ರೆ ಫಿಕ್ಸ್ ಆಗುತ್ತೆ ಮಂಡಳಿ ಪದವಿ, ರಾಜ್ ನ್ಯೂಸ್ ನಲ್ಲಿದೆ ಪಕ್ಕಾ ಎಕ್ಸ್ಕ್ಲೂಸಿವ್ ಲಿಸ್ಟ್ ನಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ಪಕ್ಕಾ ಇವರೇ ನಿಗಮ ಮಂಡಳಿಯ ಅಧ್ಯಕ್ಷರಾಗ್ತಾರೆ ಅನ್ನುವಂತಹ ಮಾಹಿತಿ ನಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ಸಂಭವನೀಯ ನಿಗಮ ಮಂಡಳಿ ಪಟ್ಟಿ ನಮ್ಮ ರಾಜ್ ನ್ಯೂಸ್ಗೆ ಸಿಕ್ಕಿರುವಂತದ್ದು. ನಿಗಮ ನೇಮಕದ ಎಕ್ಸ್ಕ್ಲೂಸಿವ್ ಪಟ್ಟಿ ನಾವು ರಿಲೀಸ್ ಮಾಡಲಿದ್ದೀವಿ. ಹಾಗಾದ್ರೆ ಯಾವ್ಯಾವ ನಾಯಕರಿಗೆಲ್ಲ ಸಿಗಲಿದೆ ನಿಗಮ ಅಧ್ಯಕ್ಷಗಿರಿ ಪಟ್ಟ? ಎಲ್ರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಇನ್ಯಾವ ಪದವಿಗಳು ಕೂಡ ಇಲ್ಲ. ಯಾವ ಸ್ಥಾನವೂ ಕೂಡ ಇಲ್ಲ. ಈಗ ಫೈನಲ್ ಆಗಿ ಇರೋದು ನಿಗಮ ಮಂಡಳಿ ಅಷ್ಟೇ. ಹಾಗಾದ್ರೆ ಯಾವ್ಯಾವ ನಾಯಕರಿಗೆ ನಿಗಮ ಮಂಡಳಿ ಸ್ಥಾನ ದೊರಕಬಹುದು ಅಂತ ಗಮನಿಸೋದಾದ್ರೆ ಜಿಲ್ಲಾವಾರು ಶಾಸಕರಿಗೆ ಚಾನ್ಸ್ ಫಿಕ್ಸ್ ಅಂತ ಹೇಳಲಾಗ್ತಾರೆ. ಇದು ನಮ್ಮ ರಾಜ್ ನ್ಯೂಸ್ಗೆ ದೊರೆತಿರುವಂತಹ ಮಾಹಿತಿ. ಎಚ್ಸಿ ಬಾಲಕೃಷ್ಣ ರಾಮನಗರ ಇವರಿಗೆ ನಿಗಮ ಮಂಡಳಿ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕನೀಸ್ ಫಾತಿಮಾ ಕಲಬುರ್ಗಿ ಇವ್ರಿಗೂ ಕೂಡ ಜಿಲ್ಲಾವಾರು ಶಾಸಕರು ಇವ್ರಿಗೂ ಕೂಡ ನಿಗಮ ಮಂಡಳಿ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಜೆ ಎನ್ ಗಣೇಶ್ ಬಳ್ಳಾರಿ ಹೊಸ ಹೊಸ ಮುಖಗಳಿಗೆ ಮಣೆ ಹಾಕುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗ್ತಾ ಇರುವಂತದ್ದು. ಇನ್ನು ಚಿಕ್ಕಮಗಳೂರು ರಾಜೇಗೌಡರಿಗೆ ಈ ಬಾರಿ ನಿಗಮ ಮಂಡಳಿ ಸ್ಥಾನ ಫಿಕ್ಸ್. ಎಚ್ ಆರ್ ಗವಿಯಪ್ಪ ವಿಜಯನಗರದಿಂದ ಬಹುತೇಕ ನಿಗಮ ಮಂಡಳಿಗೆ ಆಯ್ಕೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಇನ್ನು ಕೊಪ್ಪಳದಿಂದ ಕೆ ರಾಘವೇಂದ್ರ ಹೆಟ್ಟಾಳ್ ಈ ಬಾರಿ ನಿಗಮ ಮಂಡಳಿಯಲ್ಲಿ ಚಾನ್ಸ್ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ. ಧಾರವಾಡದಿಂದ ಕೋನಾರೆಡ್ಡಿ ಅಭಯ್ಯ ಪ್ರಸಾದ್ ಇಬ್ಬರು ಕೂಡ ಪವರ್ಫುಲ್ ಲೀಡರ್ಸ್, ಇಬ್ಬರಿಗೂ ಕೂಡ ನಿಗಮ ಮಂಡಳಿ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾರವಾರದಿಂದ ಯಾರು ಅಂತ ಗಮನಿಸೋದಾದ್ರೆ ಭೀಮಣ್ಣ ನಾಯ್ಕ್, ಚಿತ್ರದುರ್ಗದಿಂದ ಬಿಜೆ ಗೋವಿಂದಪ್ಪ
ಮಂಡಳಿ ಸ್ಥಾನ ಫಿಕ್ಸ್ ಇದು ನಮ್ಮ ರಾಜ್ ನ್ಯೂಸ್ಗೆ ತರುತ್ತಿರುವಂತ ಪಟ್ಟಿ ಆಲ್ಮೋಸ್ಟ್ ಆಲ್ ಇದೆ ಫಿಕ್ಸ್ ಹಾವೇರಿಯಿಂದ ಶ್ರೀನಿವಾಸ ಮಾನೆ ಊರ್ಗೂ ಕೂಡ ನಿಗಮ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಬಿ ದೇವೇಂದ್ರಪ್ಪ ದಾವಣಗೆರೆಯಿಂದ ಊರ್ಗೂ ಕೂಡ ಈಗಾಗಲೇ ಕೂಡಿ ಬಂದಿದೆ ಕಾಲ ನಿಗಮ ಮಂಡಳಿ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ವಿಜಯಾನಂದ ಕಾಶಪ್ಪನವರ ಬಾಗಲಕೋಟೆಯಿಂದ ಇವರಿಗೂ ಕೂಡ ಉತ್ತಮ ಸ್ಥಾನವನ್ನ ನೀಡಬೇಕು ಅಂತ ಅನ್ಕೊಂಡಿದ್ದಾರೆ ಇನ್ನು ಬೆಂಗಳೂರು ನಗರದಿಂದ ಎನ್ಎ ಹ್ಯಾರಿಸ್ ರಿಜ್ವಾನ್ ಅರ್ಷದ್ ಎನ್ಎ ಹ್ಯಾರಿಸ್ ಗೆ ಸಚಿವ ಸ್ಥಾನ ಮಿಸ್ ಆಯ್ತು ಹಾಗಾಗಿ ನಿಗಮ ಮಂಡಳಿ ಸ್ಥಾನನಾದರೂ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಇನ್ನು ಕೋಲಾರದಿಂದ ಇಬ್ಬರಿಗೆ ರೂಪಾ ಶಶಿಧರ್ ಹಾಗೆ ನಾರಾಯಣ ಸ್ವಾಮಿಗೆ ಕೋಲಾರದಿಂದ ನಿಗಮ ಮಂಡಳಿ ಸ್ಥಾನ ನೀಡಬೇಕು ಅಂತ ಅನ್ಕೊಂಡಿದ್ದಾರೆ ಬಿಕೆ ಸಂಗಮೇಶ್ ಶಿವಮೊಗ್ಗದಿಂದ पीएम नरेंद्र स्वामी मंड्या इवर्गू कूड़ा ई बारी निगम मंडली स्थान बहुत फिक्स डाउट इल्ला कुपी श्रीनिवास तुमकूर इवर्गू कूड़ा फिक्स आगते निगम मंडली स्थान ओटारियागी कार्याध्यक्ष निगम मंडली नेमक के कूड़ी बंदिदे काल इगागले नावु कूड़ा ब्रेक माडिद्दीवि राज न्यूज़ के एक्सक्लूसिव पट्टी कूड़ा शासक निगम मंडली स्थान सचिव स्थान असमाधान राज्य कांग्रेस शासक गुड न्यूज अध्यक्ष गिरी अंदर कण्डाह निगम मंडली स्थान आप्तर के बेस्ट निगम को ಡಿಕೆಶಿ ಆಪ್ತರಿಗೆ ದಕ್ಕಿದ್ದೇನು ಶಾಸಕರು ಕೇಳಿದ್ದೇನು ಹಾಗಾದರೆ ಇಲ್ಲೂ ಕೂಡ ಬಣಬಡಿದಾಟ ಜೋರಾಗಿದೆ ಅಂತ ಸಿದ್ದರಾಮಯ್ಯ ಆಪ್ತರು ನಮಗೆ ಇದೇ ನಿಗಮ ಮಂಡಳಿ ಸ್ಥಾನ ಬೇಕು ಅನ್ಕೊಳ್ತಾ ಇದ್ದಾರೆ ಇಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ಕೂಡ ನಮಗೆ ಇದೇ ನಿಗಮ ಮಂಡಳಿ ಸ್ಥಾನ ಬೇಕು ಅಂತ ದುಂಬಾಲು ಬಿದ್ದಿದ್ದಾರೆ ಆದರೆ ಡಿಸಿಎಂ ಹಾಗೆ ಸಿಎಂ ಇಬ್ಬರು ಅವರವರ ಆಪ್ತರಿಗೆ ಅವರು ಕೇಳಿದಂತ ನಿಗಮ ಮಂಡಳಿ ಸ್ಥಾನಗಳನ್ನು ಕೊಡಿಸೋದ್ರಲ್ಲಿ विफल सफल प्रश्न शासक निगम मंडली स्थान बहुत फिक्स शासक नारायण स्वामी लिटकर निगम मंडली फिक्स शासक नरेंद्र स्वामी अंबेडकर निगम मंडली शासक बालकृष्ण कैगारिका प्रदेश अभिवृद्धि मंडली साकु शासक निगम मंडल कण हाक सीएम डीसीएम निगम मंडली स्थान कसरत नडस्ता इंत शासक प्रसाद अब्बय्य राज्य कोळगेरी अभिवृद्धि निगम शासक कोनारेट्टी उग्राण निगम बहुत फिक्स शासक भीमण्ण नायक ईशान्य सारिगे निगम उत्तम निगम मंडळिगळे बहळ पवर्फुल निगम मंडळिगळे शासकी रूपा शशिधर अवरिगे हट्टी गोल्ड्स मैन निगम मंडळि दोरियुत्ते अंत हेळलाग्तिदे इन्नु शासक ನಂಜೇಗೌಡ ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ನಿಗಮ ಮಂಡಳಿ ಸಿಗಬಹುದು ಇನ್ನು ಶಾಸಕರಾದಂತ ಎನ್ಎ ಆರ್ಎಸ್ ಗೆ ಬಿಡಿಎ ಸಂಗಮೇಶ್ ಗೆ ಎಂಎಸ್ಎಲ್ ನಿಗಮ ಶಾಸಕರಾದಂತ ರಿಜ್ವಾನ್ ಹರ್ಷದ್ ಬೆಂಗಳೂರು ನೀರು ಸರಬರಾಜು ನಿಗಮ ದೊರೆಯುವಂತ ಸಾಧ್ಯತೆ ಬಹಳಷ್ಟು ಹೆಚ್ಚಿರುವಂತದ್ದು ಇನ್ನು ಶಾಸಕಿ ಕನೀಸ್ ಫಾತಿಮಾ ಅವರಿಗೆ ಅಲ್ಪಸಂಖ್ಯಾತ ಅಭಿವೃದ್ಧಿ निगम मंडली दोरियुवंतह साध्यते इच्छिदे ओटारियागि ईगागले हेळिद हागे साकष्टु नायकरु बेडिकेयन्न इट्टिद्रु नमगे सचिव स्थान सिगलिल्ल नावु पक्षक्कागि हत्तारु वर्षगळिंद दुडिदिद्दीवि नमगे उत्तम स्थानमान सिगलिल्ल अंत बहिरंगवागि हेळिकेयन्न कोट्रु हागागि दहली हैकमांड ईगागले अळेदु तूगि यार मनस्सिगू बेचारन्न माडबारदु अन्नुवंत निट्टिनल्लि
ಸಚಿವ ಸ್ಥಾನ ಸಿಗದೇ ಇರುವಂತ ಅಸಮಾಧಾನಿತ ಶಾಸಕರನ್ನ ಆಯ್ಕೆ ಮಾಡ್ಕೊಂಡು ಮೊದಲ ಆದ್ಯತೆ ಶಾಸಕರಿಗೆ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪಟ್ಟಿಯನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಸೋ ಫಸ್ಟ್ ಪ್ರಯಾರಿಟಿ ಶಾಸಕರಿಗೆ ಮೊದಲ ಆದ್ಯತೆ ಇಲ್ಲೇನಿದ್ರು ಶಾಸಕರಿಗೆ ತದನಂತರ ಕಾರ್ಯಕರ್ತರಿಗೆ ಅವಕಾಶವನ್ನ ನೀಡ್ತೀವಿ ಯಾಕಂತಂದ್ರೆ ಈಗಾಗಲೇ ಹೇಳಿದ ಹಾಗೆ ಶಾಸಕರಿಗೆ ಈ ಬಾರಿ ಏನು ಪೈಪೋಟಿಯನ್ನ ನೀಡಿದ್ರು ಸಚಿವ ಸ್ಥಾನ ಸಿಗುತ್ತೆ ಅಂತ ಅಂದುಕೊಂಡಿದ್ರು ಅವರೆಲ್ಲರಿಗೂ ಕೂಡ ಸಾಕಷ್ಟು ನಾಯಕರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದಂತ ಬೇಸರ ಆಗಬಾರದು ಸಚಿವ ಸ್ಥಾನ ಮಿಸ್ ಆಗಿದ್ಯಾ ಹೋಗಿ ಬಿಡಿ ನಾವು ನಿಮಗೆ ಉತ್ತಮ ನಿಗಮ ಮಂಡಳಿ ಸ್ಥಾನವನ್ನ ಕೊಡ್ತೀವಿ ಅಂತ ಈಗಾಗಲೇ ದೆಹಲಿ ಹೈಕಮಾಂಡ್ ಅವರಿಗೆ ಸಮಾಧಾನ ಮಾಡಿ ಈಗ ನಿಗಮ ಮಂಡಳಿ ಸ್ಥಾನವನ್ನ ಕೊಡಬೇಕಾಗಿದೆ ಹಾಗಾಗಿನೇ ಶಾಸಕರಿಗೆ ಅಂತಾನೆ 30 ಅಂದ್ರೆ ಏನಿಗ 30 ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನಗಳನ್ನು ಕೊಟ್ಟಾದ ನಂತರ ಕಾರ್ಯಕರ್ತರ ಕಡೆ ಮುಖವನ್ನ ಮಾಡುತ್ತೆ ಬಂದಿದ್ದಾರೆ ಸುರ್ಜೇವಾಲ ಅವರು ನೋಡಿ ಇವತ್ತೆ ಫೈನಲ್ ಆಗುತ್ತಾ ಏನಾಗುತ್ತೋ ಗೊತ್ತಿಲ್ಲ ಮೊದಲನೇ ಪೇಸ್ ನಲ್ಲಿ ಎಂಎಲ್ಎಗಳಿಗೆ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ ಎಂಎಲ್ಎ ಎಂಎಲ್ಸಿ ಗಳಿಗೆ ಆಮೇಲೆ ಎರಡನೇ ಪೇಸ್ ನಲ್ಲಿ ವರ್ಕರ್ಸ್ ಗೆ ಎಕ್ಸ್ ಎಂಎಲ್ಎಗಳಿಗೆ ಬಂದಿದ್ದಾರೆ ಸುರ್ಜೇವಾಲ ಅವರು ನೋಡಿ ಇವತ್ತೆ ಫೈನಲ್ ಆಗುತ್ತಾ ಏನಾಗುತ್ತೋ ಗೊತ್ತಿಲ್ಲ ಮೊದಲನೇ ಪೇಸ್ ನಲ್ಲಿ ಎಂಎಲ್ಎಗಳಿಗೆ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ ಎಂಎಲ್ಎ ಎಂಎಲ್ಸಿ ಗಳಿಗೆ ಆಮೇಲೆ ಎರಡನೇ ಪೇಸ್ ನಲ್ಲಿ ವರ್ಕರ್ಸ್ ಗೆ ಎಕ್ಸ್ ಎಂಎಲ್ಎಗಳಿಗೆ ಬಂದಿದ್ದಾರೆ ಸುರ್ಜೇವಾಲ ಅವರು ನೋಡಿ ಇವತ್ತೆ ಫೈನಲ್ ಆಗುತ್ತಾ ಏನಾಗುತ್ತೋ ಗೊತ್ತಿಲ್ಲ ಮೊದಲನೇ ಪೇಸ್ ನಲ್ಲಿ ಎಂಎಲ್ಎಗಳಿಗೆ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ ಎಂಎಲ್ಎ ಎಂಎಲ್ಸಿ ಗಳಿಗೆ ಆಮೇಲೆ ಎರಡನೇ ಪೇಸ್ ನಲ್ಲಿ ವರ್ಕರ್ಸ್ ಗೆ ಎಕ್ಸ್ ಎಂಎಲ್ಎಗಳಿಗೆ ಬಂದಿದ್ದಾರೆ ಸುರ್ಜೇವಾಲ ಅವರು।